नमस्कार नम्म वीक्षकरिगे दीपावली हब्बद हार्दिक शुभाशयगळु विशेष कार्यक्रम के स्वागत नानु श्वेता आचार्य दीपावली हब्बद संभ्रम सडगरदल्लि नीविद्दीरि हब्ब अंद्रे केळबेका ಬೆಳಗಾದ್ರೆ ಮನೆ ಮುಂದೆ ರಂಗೋಲಿ ಹಾಕೋದು ಮನೆ ಅಲಂಕಾರ ಮಾಡೋದು ನಾವು ಅಲಂಕಾರ ಮಾಡ್ಕೊಳ್ಳೋದು ದೇವರಿಗೆ ಅಲಂಕಾರ ಮಾಡೋದು ಪೂಜೆ ಇನ್ನು ದೀಪಾವಳಿ ಸಂಜೆ ಆದ್ರೆ ಸಾಕು ದೀಪ ಬೆಳಗೋದು ಪಟಾಕಿ ಹಚ್ಚೋದು ಸಂಭ್ರಮ ಮುಗಿಯೋದೇ ಇಲ್ಲ ಆದ್ರೆ ಇದೆಲ್ಲದರ ಮಧ್ಯೆ ಒಂದು ವಿಷಯ ಮಿಸ್ ಆಯ್ತಲ್ಲ ಅದು ಹಬ್ಬದ ಅಡಿಗೆ ನಮ್ಮಲ್ಲಿ ಹಬ್ಬಗಳು ಬಂದ್ರೆ ಸಾಕು ಹಬ್ಬದ ಅಡಿಗೆ ಅಂದ ತಕ್ಷಣ ಕಣ್ಣು ಅರಳು ಬಿಡುತ್ತೆ ಸೋ ದೀಪಾವಳಿ ಹಬ್ಬ ಅಂದಾಗ್ಲೂ ಹಬ್ಬದ ಅಡಿಗೆ ಬಹಳ ವಿಶೇಷ ಇರುತ್ತೆ ನೀವು ನಿಮ್ಮ ಮನೆಗಳಲ್ಲಿ ಹಬ್ಬದ ಅಡಿಗೆ ಮಾಡ್ತಿರ್ತೀರಾ ಆದ್ರೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಹಬ್ಬದ ಅಡಿಗೆಗೆ ಇನ್ನೊಂದಷ್ಟು ಕಲರ್ಫುಲ್ ಆಗಿರಲಿ ಅನ್ನೋ ಕಾರಣಕ್ಕೆ ನಾವು ಈ ವಿಶೇಷ ಕಾರ್ಯಕ್ರಮದಲ್ಲಿ ನಿಮಗೆ ಒಂದಷ್ಟು ಅಡಿಗೆಗಳನ್ನು ಮಾಡಿ ತೋರಿಸ್ತಾ ಇದೀವಿ ಈ ವಿಶೇಷವಾದಂತ ಅಡಿಗೆಗಳನ್ನು ನಿಮ್ಮ ಹಬ್ಬದ ಅಡಿಗೆಗೆ ನೀವು ಆಡ್ ಮಾಡ್ಕೋಬಹುದು ಆ ಮೂಲಕ ದೀಪಾವಳಿ ಹಬ್ಬದ ಸಂಭ್ರಮವನ್ನ ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತಾ ಈ ವಿಶೇಷವಾದಂತ ಕಾರ್ಯಕ್ರಮವೇ ಬ್ರಹ್ಮಾಂಡ ಭೋಜನ ಬ್ರಹ್ಮಾಂಡ ಭೋಜನ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅಡಿಗೆಯನ್ನು ನಿಮಗೆ ಮಾಡಿ ತೋರಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಾನು ಅಡಿಗೆ ಮಾಡಿ ತೋರಿಸ್ತಾ ಇಲ್ಲ ಹೆದರ್ಕೋಬೇಡಿ ನಮ್ಮ ಜೊತೆ ಇದ್ದಾರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಬ್ರಹ್ಮಾಂಡ ಗುರುಜಿ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ದೀಪಾವಳಿ ಹಬ್ಬದ ಶುಭಾಶಯಗಳು ನಮಸ್ಕಾರ ನಿಮಗೂ ಶುಭಾಶಯಗಳು ಎಲ್ಲ ವೀಕ್ಷಕ ಬಾಂಧವರಿಗೆ ಸುವರ್ಣ ಮುಖಾಂತರವಾಗಿ ಹಬ್ಬದ ಆಚರಣೆಗೆ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳಿ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋ ಹರತಿ ಪಾಪಾನಿ ಸಂಧ್ಯಾ ದೀಪಂ ನಮೋಸ್ತುತೆ ದೀಪಗಳನ್ನು ಸುಭಿಕ್ಷವಾಗಿ ಹಚ್ಚಿ ಎಲ್ಲ ಸುಖವಾಗಿ ಹಚ್ಚಿ ಜೀವಂತವಾಗಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಜೀವನ ಸುಖಕರವಾಗಿರಲಿ ಅಂತ ಈ ಮುಖಾಂತರ ಹಾರೈಸ್ತೀವಿ ಎಸ್ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಗುರುಗಳಿಗೆ ರಾಶಿ ನಕ್ಷತ್ರದ ಬಗ್ಗೆ ಗ್ರಹಗತಿಗಳ ಬಗ್ಗೆ ಯಾವ ಪ್ರಶ್ನೆನೂ ಕೇಳೋದಿಲ್ಲ ಏನಿದ್ರು ನಳಪಾಕದ ಬಗ್ಗೆ ಪ್ರಶ್ನೆ ಗುರುಜಿ ನೀವು ಪ್ರತಿ ಸಲ ಸುವರ್ಣ ನ್ಯೂಸ್ ಕಾರ್ಯಕ್ರಮಕ್ಕೆ ಬಂದಾಗಲೂ ಸಹ ಈ ಗ್ರಹ ರಾಶಿ ನಕ್ಷತ್ರ ಅದರ ಬಗ್ಗೆ ಹೇಳ್ತಾ ಇದ್ರಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಬ್ರಹ್ಮಾಂಡ ಗುರುಜಿಗಳು ಇಷ್ಟು ಚೆನ್ನಾಗಿ ಅಡುಗೆ ಮಾಡೋದಕ್ಕೆ ಸಾಧ್ಯರ ಅಂತ ಇವಾಗ ಮಾಡಿ ತೋರಿಸ್ತಾರೆ ಒಂದೊಂದು ಅಡುಗೆನೂ ಸೊ ಏನೇನು ಮಾಡಬೇಕು ಅಂತಿದ್ರಿ ಗುರುಜಿ ಸಾಧಾರಣವಾಗಿ ಹಬ್ಬಕ್ಕೆ ಎಲ್ಲರೂ ಸ್ವೀಟ್ ಫಸ್ಟ್ ಅಂದ್ಬಿಡ್ತಾರೆ ಸೀರೆ ಮಾಡಬೇಕು ಅಂತ ಎಲ್ಲೂ ಇಲ್ಲ ಆ ಕಡೆ ಪ್ರಥಮವಾಗಿ ಎಲ್ಲರಿಗೂ ಏನಂದರೆ ಕಷ್ಟ ಕೈ ಕೆಸರಾದರೆ ಬಾಯಿ ಮೊಸರು ಏನು ಶ್ವೇತಾ ಆ ಕೆಸರು ಅನ್ನೋದು ಅಥವಾ ಕಹಿ ಅನ್ನೋದು ಬಿಟ್ಬಿಡ್ತಾರೆ ಸೀರೆ ಇಂಪಾರ್ಟೆಂಟ್ ಜೀವನಕ್ಕೆ ಎಲ್ರಿಗೂ ಸೊ ಬೇವು ಬೆಲ್ಲನೇ ಬೇಕು ಅವ್ರಿಗೆ ಸೊ ಬೆಲ್ಲನೇ ಬೇಕು ಬೇವನ್ನು ಬಿಟ್ಬಿಡ್ತಾರೆ ಆದರೂ ನೋಡಿ ಕೆಲವೊಂದು ಪದಾರ್ಥಗಳನ್ನು ಅಡುಗೆಗೆ ಮಾಡಬೇಕಿಂತ ಮುಂಚೆ ದೇವ್ರಿಗೆ ನೈವೇದ್ಯ ಅನ್ನೋದು ಇಂಪಾರ್ಟೆಂಟ್ ನೀವು ಯಾವುದೇ ಖಾರ ಇಡಿ ಏನೇ ಇಡಿ ದೇವ್ರಿಗೆ ನೈವೇದ್ಯ ಇಟ್ಟರೆ ಅದಕ್ಕಿಂತ ಸುಖಕರವಾಗಿರ್ತಕ್ಕಂಥ ರುಚಿ ಇನ್ನೊಂದು ಸಿಗಲ್ಲ ಸೊ ಹಾಗೆ ಒಂದು ಸಿಹಿ ಒಂದು ಮೊಸರನ್ನು ಒಂದು ವಿಶೇಷವಾಗಿರತಕ್ಕಂಥ ಎಲ್ಲ ತರಕಾರಿಗಳನ್ನು ಯಾವತ್ತು ತಿಳ್ಕೊಳ್ಳಿ ದೇವರಿಗೆ ಶಾಕಾಂಬ್ರಿ ಅಲಂಕಾರ ಅಂತ ಮಾಡ್ತೀವಿ ಶ್ವೇತಾ ಶಾಕಾಂಬ್ರಿ ಅಲಂಕಾರ ಅಂದರೆ ತರಕಾರಿಗಳನ್ನು ಹಾಕಿ ಅಲಂಕಾರ ಇಂಗ್ಲೀಷ್ ತರಕಾರಿ ಒಂದು ಬಿಟ್ಟು ಎಲ್ಲ ತರಕಾರಿ ಹಾಕಿ ಕದಂಬ ಅಂತ ಒಂದು ವಿಶೇಷವಾಗಿರೋ ಕಾರ್ಯಕ್ರಮ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದು ಸಿಹಿ ತಿನಿಸನ್ನ ಗುರುಜಿ ಮಾಡಿ ತೋರಿಸ್ತಾರೆ ಅದೇ ಸ್ಪೆಷಲ್ ಹಲ್ವಾ ಈ ಸ್ಪೆಷಲ್ ಹಲ್ವಾ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅದನ್ನ ಈಗ ಗುರುಜಿ ತೋರಿಸ್ಕೊಡ್ತಾರೆ ಇದು ಬೆಲ್ಲ ಒಂದು ಕಪ್ಪು ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ತೊಗೊಂಡ್ಬಿಡ್ತೀವಿ ಇದು ರವೆ ಪೂರ್ತಿಯಾಗಿ ಅದು ಚಿರೋಟಿ ರವೆನೂ ಆಗ್ಬೋದು ಆರ್ಡಿನರಿ ರವೆನೂ ಆಗ್ಬೋದು ಇದು ಗಸಗಸೆ ಗಸಗಸೆನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀವಿ ಎಷ್ಟು ಬೇಕೋ ಅಷ್ಟು ಹುರ್ಕೊಂಡು ಹಾಕ್ಕೊಳ್ಳೋದು ಹಿಂಗು ಮತ್ತು ಯಾಲಕ್ಕಿ ಯಾಲಕ್ಕಿನೂ ಹಿಂಗು ಎರಡೂ ಒಂದೊಂದೇ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀವಿ ಹಿಂಗೂ ರುಚಿಗೆ ಬೇಕು ಯಾಲಕ್ಕಿನೂ ರುಚಿಗೆ ಬೇಕು ಗೋಡಂಬಿ ದ್ರಾಕ್ಷಿ ಬಾದಾಮಿ ಸಣ್ಣದಾಗಿ ಹೆಚ್ಕೊಂಡು ಉದ್ದುದ್ದಕ್ಕೆ ಹೆಚ್ಕೊಂಡ್ರೆ ಅಲಂಕಾರವಾಗಿರುತ್ತೆ ಬಾದಾಮಿನ ಮಾಡ್ಕೊಳ್ಳೋದು ನೋಡಿ ತೆಂಗಿನಕಾಯಿ ತೆಂಗಿನಕಾಯಿ ತುರಿದಿರೋದು ಫಸ್ಟ್ ಕ್ಲಾಸಾಗಿ ನುಣ್ಣಕ್ಕೆ ತುರ್ದು ತೊಗೊಳ್ಬೇಕು ಕೆಲವರೆಲ್ಲ ಏನು ಗೊತ್ತಾ ಹಂಗಂಗೆ ದೊಡ್ಡ ದೊಡ್ಡ ಪೀಸ್ ಹಾಕ್ಬಿಡ್ತಾರೆ ಮಿಕ್ಸಿಲಿ ಹಾಕ್ತಾರೆ ಯಾವುದು ತುರ್ಕೊಂಡ್ರೆ ಭಾಳ ಒಳ್ಳೆಯದು ಇದು ಅವಲಕ್ಕಿ ಗಟ್ಟಿ ಅವಲಕ್ಕಿ ತೊಗೋಬೇಕು ಚೆನ್ನಾಗಿ ನೆನೆಸಿಟ್ರೆ ಅದನ್ನು ಒಂದು ಗಂಟೆ ಕಾಲ ನೆನೆಸಿಟ್ರೆ ಸಾಕು ಮೆತ್ತಗಾಗ್ಬಿಡುತ್ತೆ ಕೆಲವರು ಪೇಪರ್ ಅವಲಕ್ಕಿ ತೊಗೋತಾರೆ ಪೇಪರ್ ಅವಲಕ್ಕಿ ತುಂಬ ಮೆತ್ತಗಾಗ್ಬಿಡುತ್ತೆ ಗಟ್ಟಿ ಅವಲಕ್ಕಿ ತೊಗೊಳ್ತಕ್ಕಂಥದ್ದು ಇದು ಒಂದು ಲೋಟ ಹಾಲು ಹಸುವಿನ ಹಾಲಿದ್ರೆ ತುಂಬ ಚೆನ್ನಾಗಿರುತ್ತೆ ಸದ್ಯಕ್ಕೆ ಈಗ ಪ್ಯಾಕೆಟ್ ಹಾಲುಗಳು ಯಾವುದೋ ಒಂದು ವ್ಯವಸ್ಥೆ ಖಂಡಿತ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋ ಹರತಿ ಪಾಪ ನೀ ಸಂಧ್ಯಾ ದೀಪಂ ನಮೋ ಅಸ್ತುತೆ ಈಗ ಮೊಟ್ಟ ಮೊದಲಾಗಿ ನಾವು ರವೆನ ಹುರ್ಕೊಂಬಿಡೋಣ ರವೆನ ಹುರ್ಕೋಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ ಯಾವ ಕಾರಣಕ್ಕೂ ಏನು ತುಪ್ಪ ಏನೋ ಹಾಕ್ಕೊಳ್ಳಲ್ಲ ಬೇರೆದೆಲ್ಲ ಐಟಮ್ಗೆ ಹಾಕಿದ್ರೆ ನಿಧಾನಕ್ಕೆ ಹುರ್ಕೋಬೇಕು ಆಮೇಲೆ ಕೆಂಪಿಗೆ ಒಳ್ಳೆ ಫಸ್ಟ್ ಕ್ಲಾಸ್ ಹುರ್ಕೊಂಡ್ರೇ ರುಚಿ ಯಾವತ್ತೂ ತಿಳ್ಕೊಳ್ಳಿ ಫಸ್ಟ್ ಕ್ಲಾಸಾಗಿ ರುಚಿಯಾಗಿ ಹುರ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಇದು ಶಬ್ದ ಬರದೇ ಇದ್ರೆ ಉರಿದಂಗೆ ರುಚಿನೇ ಉರಿದಿರೋ ಸೌಂಡೇ ಯಾವತ್ತು ಪಾತ್ರೆ ಇನ್ನೊಂದೇನು ಗೊತ್ತಾ ಶ್ವೇತಾ ಯಾತಕ್ಕೆ ಶಬ್ದ ಬರಬೇಕು ಅಂದರೆ
ಕೆಲವೆಲ್ಲ ಏನಾಗುತ್ತೆ ನೆಗೆಟಿವ್ ಎನರ್ಜೀಸ್ ಎಲ್ಲ ಹೋಗಲಿ, ಕಾಲ್ಗೆಜ್ಜೆ ನಡ್ಕೊಂಡು ಬರೋ ಹೆಂಗಸು ಅಂದರೆ ಮಂದಸ್ಮಿತಾಂ ದೇವಿ ಅಂತ. ಆವಾಗ ಪರಪುರುಷ ಕಾಮದೃಷ್ಟಿ ಬೀಳಲ್ಲ, ಅವ್ಳ ಮನೆ ತುಂಬ ಓಡಾಡ್ತಿದ್ರೆ ಕೆಟ್ಟ ಗಾಳಿ ಬರಲ್ಲ ಅಂತ. ಇದು ಯಾವ ಕಡೆದು ಸಿಹಿ ಅಡುಗೆ ಗುರುಜಿ? ಈಗ ಹಬ್ಬದ ಅಡುಗೆ ಅಂತ ಅಂದ್ರೆ ಒಂದೊಂದು ಭಾಗದಲ್ಲಿ ಒಂದೊಂದು ತರದ ಸಿಹಿ ಮಾಡ್ತಾರೆ. ದೀಪಾವಳಿ ಹಬ್ಬ ಆದ್ರು ಇದೇನು ಅಂದ್ರೆ 54 ಭೋಗು ಚಪ್ಪನ್ ಭೋಗ ಅಂತ ಹೇಳಿ ಅಲ್ಲಿ ಮಾಡ್ತಾರೆ ಸಾಧಾರಣವಾಗಿ ಇಲ್ಲಿ ಒರಿಸ್ಸಾ ಭಾಗದಲ್ಲಿ. ಆ ಕಡೆ ಮತ್ತೆ ವೆಸ್ಟ್ ಬೆಂಗಾಲ್ ಭಾಗದಲ್ಲಿ ಇದನ್ನೆಲ್ಲ ಮಾಡಕ್ಕೆ ಈ ರೀತಿಯಾದ ಭೋಗಗಳಲ್ಲಿ ಇದೊಂದು ವಿಶೇಷವಾದ ಭೋಗ ಅಂದ್ರೆ ನೈವೇದ್ಯ ಅಂತ ಭೋಗ ಅಂತ. ಇದನ್ನು ಕೆಂಪಿಗೆ ಸ್ವಲ್ಪ ಹುರಿಬೇಕು ಚೆನ್ನಾಗಿ, ಯಾಕಂದ್ರೆ ಎಷ್ಟು ಹುರಿತೀವೋ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ. ಈಗ ನಾವು ತೆಂಗಿನಕಾಯಿನ ಹುರಿಬೇಕು ಅಂದ್ಕೊಂಡಿದ್ದೀವಿ. ಆ ತೆಂಗಿನಕಾಯಿನ ಯಾಕೆ ಹುರಿದಿಟ್ಕೋಬೇಕು ಅಂದರೆ ಹಾಕಬೇಕಾದ್ರೆ ಕೊನೆಗೆ ಹಾಕಬೇಕು ತೆಂಗಿನಕಾಯಿ. ಮೊದಲೇ ಅದನ್ನು ಕೆಲವರು ಕೊಬ್ಬರಿ ಆದರೆ ಹಾಕೊಂಡ್ಬಿಡ್ತಾರೆ, ಕೊಬ್ಬರಿ ಪಾಯಸನೇ ಬೇರೆ. ತೆಂಗಿನಕಾಯಿ ಹುರಿದ್ಬಿಟ್ಟು ಮಾಡಿ ಭಾಳ ರುಚಿಯಾಗಿರುತ್ತೆ, ಅದು ರುಚಿನೇ ಬೇರೆ. ಸ್ವಲ್ಪ ಕೆಂಪಗೆ ಬಾಡಿಸ್ದಂಗೆ ಆಗಿಬಿಟ್ರೆ ಫಸ್ಟ್ ಕ್ಲಾಸು. ತೆಂಗಿನಕಾಯಿ ತುರಿದಿರೋದನ್ನೆಲ್ಲ ಬಾಡಿಸಿ ಕೆಂಪಗೆ ಬಂದರೆ ರುಚಿನೇ ಬೇರೆ. ಏನಂತೀರ ನೀವೆಲ್ಲ ಮಾಡ್ಕೊಂಡು ತಿನ್ನಬೇಕು. ಅದಕ್ಕೆ ನಾನು ತೋಟದಲ್ಲಿ ಏನು ಮಾಡ್ತಿದ್ದೆ ಸಾಧಾರಣವಾಗಿ ಸೌದೆ ಅಡುಗೆಯನ್ನು ಮಾಡಿದ್ರೆ ಆ ಕಾಲದ ಅದೇ ರುಚಿನೇ ಬೇರೆ ನೋಡಿ. ಎಷ್ಟು ಚೆನ್ನಾಗಿ ಕೆಂಪಿಗೆ ಉರಿತಾ ಬಂದರೆ ನಿಧಾನಕ್ಕೆ ಆ ವಾಸನೆ ಎಲ್ಲ ಪರಿಮಳ ಚೇಂಜ್ ಆಗುತ್ತೆ, ಆಮೇಲೆ ಉದುರುದ್ರಾಗುತ್ತೆ. ಚೆನ್ನಾಗಿ ಹಾಕಿದಾಗ ಭಾಳ ಚೆನ್ನಾಗಿರತಕ್ಕಂಥದ್ದು. ಸದ್ಯಕ್ಕೆ ತುಪ್ಪ ಒಂದು ಹಾಕೊತ ಇದ್ದೀವಿ, ಗೋಡಂಬಿ ದ್ರಾಕ್ಷಿ ಹುರ್ಕೊಂಡ್ಬಿಡ್ತಾ ಇದ್ದೀವಿ. ಹುರಿದು ಇಟ್ಟಿಟ್ಕೊಂಬಿಟ್ರೆ ಅದು ನಿಧಾನಕ್ಕೆ ತಣ್ಣಗಾಗಬೇಕು, ಆವಾಗ ಸರಿ. ನೋಡಿ ಯಾವತ್ತು ತಿಳ್ಕೊಳ್ಳಿ, ತುಪ್ಪನ ಕಾಯಿಸಿ ಕುಡಿಬೇಕು, ಅನ್ನನ ಅಗದು ತಿನ್ನಬೇಕು, ಮಜ್ಜಿಗೆನ ಕಡ್ದು ಕುಡಿಬೇಕು, ಆವಾಗ ಜೀವನ ಪೂರ್ತಿ ಕೋಲ್ ಹಿಡಿಯಲ್ಲ ಅಂತ. ಸೊ ತುಪ್ಪ ಭಾಳ ಜನ ಏನು ಅಂದರೆ ಹಾಗೆ ಹಾಕೊಂಡ್ಬಿಡ್ತಾರೆ, ಚೆನ್ನಾಗಿ ಕಾಯಿಸಿ ಅನ್ನದ ಮೇಲೆ ಹಾಕ್ಕೊಂಡು ಕಲ್ಸ್ಕೊಂಡು ತಿಂದರೆ ನೋಡಿ ಲೂಬ್ರಿಕೆಂಟ್ ಅದೆಲ್ಲ ಎಲ್ಲ ಜಾಯಿಂಟ್ಸ್ ಗಿಂಟ್ಸ್ ಎಲ್ಲ ಕಾಲು ನೋವೆಲ್ಲ. ಪ್ರತಿದಿನ ಒಬ್ಬ ಮನುಷ್ಯ 3 ಹೊತ್ತು ತುಪ್ಪ ತಿಂದರೆ ಫಸ್ಟ್ ಕ್ಲಾಸ್. ಏನಂತೀರಾ? ಈಗ ಸದ್ಯಕ್ಕೆ ನಾವೇನು ಮಾಡೋಣ, ದ್ರಾಕ್ಷಿ ಗೋಡಂಬಿ ಎರಡೂ ಒಟ್ಟಿಗೆ ಹಾಕ್ಕೊಳ್ತಕ್ಕಂಥದ್ದು. ಗೋಡಂಬಿ ಕೆಂಪಗಾಗಬೇಕು, ಅದಾದ ತಕ್ಷಣ ದ್ರಾಕ್ಷಿನ ಲಾಸ್ಟ್ ಹಾಕೋಬೇಕು, ಯಾಕಂದರೆ ಅದು ಬೆಳ್ಳಗಾಗ್ಬಿಡೋದು ಬಿಳ್ಚ್ಕೊಂಡಂಗೆ. ಹುಳಿ ಇರುತ್ತೆ ನೋಡಿ, ಅದೆಲ್ಲ ತುಪ್ಪದಲ್ಲಿ ಹೋದಾಗ. ಗೋಡಂಬಿ ದ್ರಾಕ್ಷಿ ಚೆನ್ನಾಗಿ ಹುರ್ಕೊಂಡ್ರೆ ಕೆಂಪಾಗೋವರೆಗೂ, ದ್ರಾಕ್ಷಿ ಸ್ವಲ್ಪ ಈ ಸಾಸಿವೆ ಹೆಂಗೆ ದೊಡ್ಡ ದೊಡ್ಡದಾಗತ್ತೆ, ದ್ರಾಕ್ಷಿ ಸ್ವಲ್ಪ ಗುಂಡು 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 ಆಗ್ಬಿಡುತ್ತೆ. ಗೋಡಂಬಿ ದ್ರಾಕ್ಷಿ ಏನು ಮಾಡ್ತೀರಾ ವೀಕ್ಷಕರೇ? ಎಲ್ರಿಗೂ ಸ್ವಲ್ಪ ಮಾತಾಡೋದು ಇಂಪಾರ್ಟೆಂಟ್, ಇಲ್ಲದೇ ಬರೀ ಅಡುಗೆ ನೋಡ್ತಾ ಇದ್ರು ಪ್ರಯೋಜನ ಇಲ್ಲ. ಕೆಲವರು ಹೆಸರೇ ಹಾಕಲ್ಲ, ಅದು ಏನು ಉರಿತಾ ಇದ್ದಾರೋ ಗೊತ್ತಾಗಲ್ಲ, ಅಟ್ಲೀಸ್ಟ್ ನಾವು ಬಾಯಿ ಬಡ್ಕೊಂಡ್ರೆ ಅಟ್ಲೀಸ್ಟ್ ಗೊತ್ತಾಗತ್ತೆ ಏನು ಎತ್ತ ಅಂತಲ್ವೇ. ಏನು ಮಾಡ್ತೀರ ಈಗ, ಇದಕ್ಕೆ ಸಾಕು ಅನ್ಸುತ್ತೆ. ಒಂದು ತಟ್ಟೆ ತೊಗೊಳಮ್ಮ, ಅದಕ್ಕೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕೊಂಡ್ಬಿಡೋಣ. ಈಗ ಬಾದಾಮಿ ಹಾಕಿದ್ದೀವಿ, ಆ ಬಾದಾಮಿ ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಚಾಕೊಳ್ಳೋಕ್ಕೆ ಒಂದು ಸ್ವಲ್ಪ ರುಚಿಗೋಸ್ಕರ ಹಾಕ್ಕೊಳ್ತಕ್ಕಂಥದ್ದು. ಇದೆಲ್ಲ ಸ್ವಲ್ಪ ಬಾದಾಮಿ ಎಲ್ಲ ಹುರ್ಕೊಂಡ್ವಿ. ಈಗ ಗಸಗಸೆನ ಹುರ್ಕೊಳ್ಳೋಣ, ಎಣ್ಣೆ ಹಾಕದೆ ಹುರ್ಕೋಬೇಕು, ಎಣ್ಣೆ ಹಾಕದೆ ಹುರ್ಕೊಳ್ಳೋದು ಗಸಗಸೆನ. ಸುಮ್ಮನೆ ಬೆಚ್ಚಗಾದ್ರೆ ಸಾಕು ಗಸಗಸೆ, ಯಾಕೆಂದರೆ ತುಂಬ ಚಿಕ್ಕದು, ಅದೇ ಆ್ಯಕ್ಚುಲಿ ಚಿಟ್ ಚಿಟ್ಟ ಅನ್ನಬೇಕು. ಏನೋ ಯಾವತ್ತೂ ತಿಳ್ಕೊಳ್ಳಿ, ಸಾಸಿವೆ ಹಾಕಿದಾಗಲೂ ಸಿಡಿಬೇಕದು. ಕೆಲವರೆಲ್ಲ ಸಣ್ಣ ಸಾಸಿವೆ ತಂದ್ಬಿಡೋಣ ಅಂತಾರೆ, ದೊಡ್ಡ ಸಾಸಿವೆ ಬದಿ ಈ ನಡುವೆ ಏನಾಗಿದೆ, ಸೋಂಬೇರಿಗಳಿಗೆ ಎಲ್ಲ ರೀತಿಯಾಗ ಹೋಗಿದೆ. ನಾಟಿ ಸಾಸಿವೆ ದೊಡ್ಡ ದೊಡ್ಡದಾಗೆ ಇರುತ್ತೆ, ಸಣ್ಣ ಸಾಸಿವೆ ಆದರೆ ಹಾಗೆ ಹಾಕ್ಬಿಡೋಣ ಅಂತ. ಸಿಡಿದ್ರೇ ಆ ಎಣ್ಣೆ ಬಿಟ್ಕೋಬೇಕು, ಆಗ ನಿಮ್ಮ ದೇಹ. ಅದಕ್ಕೆ ನೋಡಿ ಉತ್ತರ ಭಾರತದಲ್ಲಿ ಅಸ್ಸಾಮಿಗಳಾಗಲಿ ಬೆಂಗಾಲಿಯವರೆಲ್ಲ ನೋಡಿ ಸರ್ಸೋಂಕಾ ತೇಲ್ ಅಂತ, ಅವ್ರಿಗೆ ಅದಕ್ಕೆ ಮೂಳೆಗಳು ಗಟ್ಟಿ ಇರುತ್ತೆ. ಕಪ್ಪಗಿದ್ರೂ ದೇಹ ಪೂರ್ತಿ ಗಟ್ಟಿಯಾಗಿರುತ್ತೆ, ಚರ್ಮ ವಯಸ್ಸಾದ ಮೇಲೆ ನೋಡಿ ಏನೋ ವಯಸ್ಸೇನೆ ಆಗಿಲ್ವಲ್ಲ ಅಂತಾರೆ. ಇದನ್ನು ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೆ ಸಾಕು, ಆ ಬಿಸಿಗೆ ಅಷ್ಟಿದ್ರೆ ಸಾಕು. ಓಕೆ, ಸ್ಪೆಷಲ್ ಆದ ಹಲ್ವಕ್ಕೆ ರವೆ ಹುರ್ಕೊಂಡಿದ್ದಾರೆ, ತೆಂಗಿನಕಾಯಿ ಹುರ್ಕೊಂಡಿದ್ದಾರೆ ಗುರುಜಿ, ಹಾಗೇನೆ ಡ್ರೈ ಫ್ರೂಟ್ಸ್ ಹುರ್ಕೊಂಡಿದ್ದಾರೆ. ಈಗ ಸ್ವೀಟ್ ಸ್ಟಾರ್ಟ್. ಗಸಗಸೆನ ಹುರ್ಕೊಂಡಿದ್ದೀವಿ? ಎಸ್, ಗಸಗಸೆ ಹುರಿದಿದೆ. ಈಗ ತುಪ್ಪ ಕಾಯಕ್ಕೆ ಇಟ್ಟಿದ್ದೀವಿ, ತುಪ್ಪ ಕಾಯೋದು ಇಟ್ಟಿದ್ದಲ್ಲದೆ ಬೆಲ್ಲ ಹಾಕೊಂಡ್ಬಿಟ್ರೆ, ತುಪ್ಪಕ್ಕೆ ಬೆಲ್ಲ, ತುಪ್ಪದಲ್ಲೇ ಬೆಲ್ಲ ಮಾಡ್ಕೊಂಡ್ರೆ ತುಪ್ಪದಲ್ಲಿ ಯಾಕೆ ಹುರ್ಕೊಳ್ಳೋದು ಗುರುಜಿ? ಯೂಶಲಿ ಹೆಂಗೆ ಅಂದರೆ ಬೆಲ್ಲದ ಪಾಕ ಮಾಡಿ ಅದಕ್ಕೆ ಹಾಕ್ತಾರೆ. ಸಾಧಾರಣವಾಗಿ ತುಪ್ಪದಲ್ಲೇ ಹುರ್ಕೊಂಡ್ರೆ ಬೆಲ್ಲ ಎಲ್ಲಿಂದ ಬಂತು ಅನ್ನೋದು ವಿಶೇಷ, ಕಬ್ಬಿಂದ. ಅದ್ರ ಹುಳಿ ಪದಾರ್ಥ ಇರುತ್ತೆ. ಕೆಲವರು ಏನು ಮಾಡಿಬಿಡ್ತಾರೆ, ಪಾಲಿಶ್ ಹಾಕ್ಬಿಟ್ಟು ಸುಣ್ಣ ಹಾಕ್ಬಿಡ್ತಾರೆ ಬೆಳ್ಳಗಾಗಲಿ ಅಂತ. ಸೊ ನಮಗೆ ತುಪ್ಪದಲ್ಲಿ ಹುರ್ಕೊಂಡಾಗ ಆ ಕಪ್ಪಂಶ ಎಲ್ಲ ಏನಾಗುತ್ತೆ, ಮೇಲುಗಡೆ ಎವಾಪರೇಟ್ ಆಗಿಬಿಡುತ್ತೆ. ಇನ್ನು ಈಗ ದೀಪಾವಳಿ ಹಬ್ಬದ ಬಗ್ಗೆ ಮಾತಾಡೋದಾದರೆ ಗುರುಜಿ, ದೀಪಾವಳಿ ಹಬ್ಬ ಅಂದ ತಕ್ಷಣ
ಮೊದಲನೇದಾಗಿ ಎಣ್ಣೆ ಸ್ನಾನ ಬೆಳಗ್ಗೆ ಬೆಳಗ್ಗೆ ಎದ್ದು ಎಣ್ಣೆ ಸ್ನಾನ ಮಾಡೋದೇ ವಿಶೇಷ ಇರುತ್ತೆ ಯಾಕಾಗಿ ದೀಪಾವಳಿಗೆ ಎಣ್ಣೆ ಸ್ನಾನ ಮಾಡ್ತಾರೆ ಬೇರೆ ಬೇರೆ ಹಬ್ಬಗಳು ಬರುತ್ತೆ ವರ್ಷಕ್ಕೆ ಎಷ್ಟೊಂದು ಹಬ್ಬ ಬರುತ್ತೆ ಎಣ್ಣೆ ಸ್ನಾನ ಪದ್ಧತಿ ದೀಪಾವಳಿಯಲ್ಲಿ ಬಹಳ ಇದೆ ಅಂದ್ರೆ ಸಾಮಾನ್ಯವಾಗಿ ಇಷ್ಟೇ ವಿಶೇಷ ದೀಪಾವಳಿ ಬರೋದು ಯಾವಾಗ ಕಾರ್ತಿಕ ಮಾಸಕ್ಕೆ ಚಳಿಗಾಲ ಅಂತ ಸ್ಕಿನ್ ಪ್ರಾಬ್ಲಮ್ ಬರೋದು ಆ ಸಮಯಕ್ಕೇನೆ ಸೊ ಏನಾಗಿದೆ ಸೈಂಟಿಫಿಕಲ್ ಆಗಿ ಮಾಡಕ್ಕೆ ಹೋದ್ರೆ ಎಣ್ಣೆ ಸ್ನಾನ ಎಲ್ಲರನ್ನು ಕೂಡಿಸಿ ಲೈನಾಗಿ ಸ್ನಾನ ಮಾಡಿಸೋದು ಕಾರ್ತಿಕ ಮಾಸದಲ್ಲಿ ಇನ್ನೊಂದು ಏನಂದ್ರೆ ಗಂಡು ಮಕ್ಕಳಿಗೆ ಯಾವತ್ತು ಹೇಳ್ತೀವಿ ಈ ಬರ್ಮುಡಾ ಚಡ್ಡಿಗಳೆಲ್ಲ ಹಾಕೊಂಡು ಈ ನಡೆ ತೊಡೆ ಎಲ್ಲ ತೋರಿಸ್ತಾರೆ ತೊಡೆಯನ್ನ ತೋರಿಸಬಾರ್ದು ಯಾವ ಗಂಡು ಮಕ್ಕಳು ತೊಡೆಯನ್ನ ತೋರಿಸಬಾರ್ದು ಇದಕ್ಕೆ ನೋಡು ದುರ್ಯೋಧನನಿಗೆ ಅವಳು ಯಾವ ಕಾಲಕ್ಕೆ ಹೇಳ್ತಾರೆ ತೊಡೆಯಲೇ ಜೀವ ಇದೆ ಅಂತ ಅಶ್ವತ್ಥಾಮ ಬಲಿ ವ್ಯಾಸ ಕೃಪಾ ಹನುಮಾನ್ ವಿಭೀಷಣ ಪರಶುರಾಮ ಸಪ್ತೇದಿ ಚರಂಜೀವಿ ಅಂತ ಆ ತೊಡೆ ಮೇಲೆ ಎಣ್ಣೆ ಹಿಂಗಿಟ್ಟು ತಾಯಂದ್ರ ಸ್ನಾನ ಮಾಡಿಸ್ಬೇಕು ಅಕಸ್ಮಾತ್ ತಾಯಂದ್ರ ಇಲ್ಲದ್ರೆ ಹೆಂಡತಿರು ಸ್ನಾನ ಮಾಡಬೇಕು ಅಯ್ಯೋ ಹೋಗಿ ಮಾಡ್ಕೊಂಬನ್ರಿ ಒಂದು ಚೊಂಬು ಅಂದ್ಬಿಡ್ತಾರೆ ಪಾಪ ಹೆಂಡತಿರು ಆದರೆ ತಾಯಿ ಮಾತ್ರ ಹಂಗನ್ನಲ್ಲ ಯಾವತ್ತೂ ಅವಳು ತೊಡೆಯನ್ನು ಎಣ್ಣೆನ ಹೀಗೆ ಹಚ್ಚಿ ತಲೆಯನ್ನು ಉಜ್ಜಿ ಮಕ್ಕಳಿಗೆ ಹಾಕಿದ್ರೆ ಆಯುಸ್ ಅಭಿವೃದ್ಧಿ ಅವಾಗ ಗಟ್ಟಿಮುಟ್ಟಿಗಿರ್ತಾರೆ ಎಣ್ಣೆ ಸ್ನಾನ ಮಾತು ತಿಂಗಳು ತಿಂಗಳು ಮಾಡ್ತಿದ್ರು ಎಷ್ಟು ಚೆನ್ನಾಗಿ ಅಂದರೆ ಅದನ್ನು ಯಾವತ್ತು ಎಣ್ಣೆ ಕಾಯಿಸ್ಕೊತೀವೋ ಹೊರಗಡೆ ಒಂದು 2 ಅವರ್ ಕಾಯಬೇಕು ಕಾಯಿಸ್ಕೋಬೇಕು ಚೆನ್ನಾಗಿ ಎಣ್ಣೆ ತಲೆ ಒಳಗೆ ಇಳಿಬೇಕು ಹೊಕ್ಕಳಲ್ಲಿ ಸ್ವಲ್ಪ ಹಿಂಗೆ ಕಾಯಿಸಿರೋ ಎಣ್ಣೆನ ಹೊಕ್ಕಳಿಗೆ ಎಷ್ಟಾಗುತ್ತೋ ಬಿಸಿ ಮಾಡಿಬಿಟ್ಟು ಹೀಗೆ ಅನ್ನಬೇಕು ಅವಾಗ ಡೈಜೆಷನ್ ಓ ಹಟ್ಲಾಸಾಗಿ ಜೀರ್ಣ ಶಕ್ತಿ ಎಣ್ಣೆ ಸ್ನಾನ ಅಂತಂದ್ರೆ ಎಣ್ಣೆ ಹಚ್ಕೊಂಡು ಮನೆ ಒಳಗೆ ಸ್ನಾನ ಮಾಡ್ಬಿಡ್ತಾರೆ ಬಿಸಿಲಲ್ಲಿ ಕಾಯಿಸ್ಕೊಳ್ಳೋ ಆದ್ರೆ ನರಕ ಚತುರ್ದಶಿ ಅಲ್ವಾ ನರಕಾಸುರನ ವಧ ಮಾಡಿದ ಮೇಲೆ ವಿಶೇಷವಾಗಿ ನರಕ ಚತುರ್ದಶಿಯಲ್ಲಿ ಯಾರು ಸಾಯಿಸಿದ್ದು ಕೃಷ್ಣನ ಜೊತೆ ಹೋಗಿ ಸತ್ಯಭಾಮ ಮಾಡಿದ್ದು ಕೃಷ್ಣನಿಗೆ ಅವಾಗ ದೃಷ್ಟಿಯಾಗಿರುತ್ತೆ ಅಂತ ಆಗ ಅವಳು ಬಂದು ಸ್ನಾನ ಮಾಡಿಸ್ತಾಳೆ ಯಾರೋ ಸತ್ಯಭಾಮ ಅದಕ್ಕೆ ವೈಶಿಷ್ಟ್ಯಪೂರ್ವಕವಾಗಿ ಇಷ್ಟೆಲ್ಲ ಸ್ನಾನ ಮಾಡಿಸಿ ಎಣ್ಣೆ ನೀರು ಹಾಕಿ ಸ್ನಾನ ಮಾಡಿಸಿ ಅಡುಗೆಯನ್ನು ಮಾಡಿದಾಗ ಬಡಿಸಿದಾಗ ನರಕ ಚತುರ್ದಶಿ ಎಣ್ಣೆ ಸ್ನಾನ ಮಾಡಿ ನೀನು ಬರೀ ಊಟ ಮಾಡಿ ಹಬ್ಬ ಸ್ನಾನ ಮಾಡ್ಕೊ ಬರೀ ಮೈಗೆ ಆವಾಗ ಸ್ವಲ್ಪ ತಿಂತೀಯ ಎಣ್ಣೆ ನೀರು ಹಚ್ಕೊಂಡು ಸ್ನಾನ ಮಾಡು ಅಯ್ಯೋ ಸುಸ್ತಾಗ್ತದೆ ಚೆನ್ನಾಗಿ ಹೋಗ್ತಾ ಇರ್ತಾರೆ ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ ಜನ ಆರೋಗ್ಯ ಪರಿಸ್ಥಿತಿಯಲ್ಲಿ ಇನ್ನು ಮುಂದಕ್ಕೆ ಏನು ಗೊತ್ತಾ ಚಿಕ್ಕ ವಯಸ್ಸಿಗೆ ಭಾಳ ಜನಕ್ಕೆ ಎಷ್ಟೇ ಯೋಗ ಮಾಡಲಿ ಏನೇ ಮಾಡಲಿ ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗುತ್ತೆ ಆದ್ರಿಂದ ಹಾರ್ಟ್ಗೆ ಭಾಳ ಇಂಪಾರ್ಟೆಂಟ್ ಆಗಿ ಏನು ಮುಖ್ಯ ಅಂದರೆ ಕಾಮಕಸ್ತೂರಿ ಭಾಳ ಇಂಪಾರ್ಟೆಂಟ್ ಅದ್ರ ನೀರು ಕುಡಿಯೋದು ಭಾಳ ವಿಶೇಷ ಅದು ಅದಾದ ಮೇಲೆ ಇಂಗು ಡೈಲಿ ಬಳಸ್ತಕ್ಕಂಥದ್ದು ಹಾರ್ಟಿಗೆ ತುಂಬ ಈಗ ತುಪ್ಪದಲ್ಲಿ ಪಾಕ ಒಂದು ರೀತಿ ವಿಶೇಷವಾಗಿ ನೋಡಿ ಟಚ್ ಆಗದೆ ಟಚ್ ಮೀ ನಾಟ್ ಭಾಳ ಚೆನ್ನಾಗಿ ಬಂದಿದೆ ಇನ್ನು ನೀನು ತುಂಬ ಹೇಳ್ದಂಗೆ ಸೀದಾ ಆಗಿಬಿಡುತ್ತೆ ಮೇಲೆ ಫಸ್ಟ್ ಈಗ ರವೆ ಕೊಡು ಈಗ ರವೆಯನ್ನು ಹಾಕ್ಕೊತಾ ಇದ್ದೀವಿ ಈ ರವೆ ನಾವು ಹುರಿದಿಟ್ಟಿದ್ದೀವಿ ಆ ರವೆನ ಹಾಕ್ಕೊಂಡು ನಿಧಾನಕ್ಕೆ ಕೈ ಆಡಿಸ್ತಕ್ಕಂಥದ್ದು ಇದ್ರ ಜೊತೆಗೆ ನೆನೆಸಿರ್ತಕ್ಕಂಥ ಅವಲಕ್ಕಿ ಏನಿದೆ ಅದನ್ನು ಹಿಂಡಿ ಹಾಕ್ಕೊಂಬಿಡ್ತೀವಿ ಈಗ ಅವಲಕ್ಕಿ ಹಾಕ್ಕೊಂಡಿದ್ದೀವಿ ಅವಲಕ್ಕಿ ಹಾಕ್ಕೊಂಡಾಗ ಅದು ಗಟ್ಟಿಯಾಗ್ಬಿಡುತ್ತೆ ಈಗ ನಾವೇನು ಮಾಡಬೇಕು ಇದಕ್ಕೆ ಹಾಲು ಹಾಕ್ಕೋಬೇಕು ಈಗ ಹುರಿದಿರೋದ್ರಿಂದ ಸಾಕಷ್ಟು ಈ ಒಗ್ಗರಣೆ ಹಾಕಲ್ಲ ಅಷ್ಟೇ ಒಗ್ಗರಣೆ ಹಾಕಿದಂಗೆ ಆ ಗಸಗಸೆ ಹಾಕಿ ಫ್ಲೇವರ್ಗೋಸ್ಕರ ಹಾಕಿದ್ದೀವಿ ಇದ್ರ ಜೊತೆಗೆ ನಾವು ನೋಡು ಯಾಲಕ್ಕಿನ ಹಾಕೊಂಡ್ಬಿಡ್ತಾ ಇದ್ದೀವಿ ಯಾಲಕ್ಕಿ ಜೊತೆ ಒಂಚೂರು ಇಂಗು ಇಂಗು ಸ್ವೀಟಿಗೆ ಹೌದೌದು ಇಂಗು ಹಾಕಿದ್ರೆ ರುಚಿ ಓಕೆ ಸ್ವೀಟಿಗೆ ಇಂಗು ಹಾಕಿದ್ರೆ ಜೀರ್ಣ ಆಗಬೇಕಾಗಿರೋದ್ರಿಂದ ಓಕೆ ಅದೆಲ್ಲ ವಿಶೇಷತೆ ಈಗ ಡ್ರೈ ಫ್ರೂಟ್ಸ್ ಈಗ ಡ್ರೈ ಫ್ರೂಟ್ಸ್ನ ಹಾಕ್ಬಿಡ್ತಾ ಇದ್ದೀವಿ ಇದು ಆ್ಯಕ್ಚುಲಿ ಏನು ಅಂದರೆ ಹಾಲು ಹಾಕ್ತಾ ಕಲಿಸ್ಬೇಕು ಲಾಸ್ಟಲ್ಲಿ ತೆಂಗಿನಕಾಯಿ ತುರಿನ ಹಾಕ್ಬಿಟ್ರೆ ಫಸ್ಟ್ ಕ್ಲಾಸ್ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಾಯ್ತು ಈಗ ತೆಂಗಿನಕಾಯಿ ಒಂದು ಉಳಿದಿದೆ ಗುರುಜಿ ಎಷ್ಟು ಹಾಕೋದು ತೆಂಗಿನಕಾಯಿ ತೆಂಗಿನಕಾಯಿನ ತುರಿನ ಹುರಿದಿರೋದ್ರಿಂದ ಅದಕ್ಕೆ ಮೇಲೆ ಉದುರಿಸಿ ಕಲಿಸ್ಕೊಂಬಿಟ್ರೆ ಸೊ ಹಲ್ವಾ ರೆಡಿ ಕೊಬ್ಬರಿಗಿಂತನೂ ತೆಂಗಿನಕಾಯಿ ಹುರಿದ್ಬಿಟ್ಟು ತುರಿದು ಹುರಿದ್ಬಿಟ್ಟು ಮಾಡಿದ್ರೇ ಒಂಥರ ರುಚಿ ಲಾಸ್ಟಲ್ಲಿ ಏನು ಮಾಡಬೇಕು ಇದಕ್ಕೆ ತುಪ್ಪ ಇರೋರು ಅನುಕೂಲ ಇರೋರು ಪಾಪ ಒಬ್ಬೊಬ್ಬರಿಗೆ ಒಂದೊಂದ್ಸಲ ಅನುಕೂಲ ಇದೆ ಅಯ್ಯೋ ಏನು ಮಾಡೋದು ಗುರುಗಳೇ ಅಂತ ತುಪ್ಪ ನೀವು ಚೂಪಲು 4 ಮೇಪಲು ತೋರಿಸ್ಬಿಟ್ಟು ಭಗವಂತ ಇಷ್ಟಿರುತ್ತೆ ಮನೇಲಿ ಹೇಳೋಕ್ಕಾಗಲ್ಲ ಸೊ ಅಂಥವ್ರಿಗೂ ನಾನು ಏನು ಹೇಳೋದು ಅಂದರೆ ಲಾಸ್ಟಲ್ಲಿ ಒಗ್ಗರಣೆಗೆ ಬೇಕಾದರೆ ಇದ್ದವ್ರ ಮನೇಲಿ ತುಪ್ಪನ ಒಗ್ಗರಣೆ ಹಾಕಿ ಲಾಸ್ಟಲ್ಲಿ ಒಂಚೂರು ಎಳ್ಳೆಣ್ಣೆ ಅಲ್ಲ ಒಳ್ಳೆಣ್ಣೆ ಜ್ಞಾಪಕ ಇಟ್ಕೊಳ್ಳಿ ಒಳ್ಳೆಣ್ಣೆ ಅಂತ ಇರುತ್ತೆ ಆ ಒಳ್ಳೆಣ್ಣೆಯಲ್ಲಿ ತುಪ್ಪನ ಕಾಯಿಸಿ ನಿಧಾನಕ್ಕಲ್ಲಿ ಹಾಕ್ಕೊಳ್ಳಿ ಏನಾಗುತ್ತೆ ಏನೇ ತಿಂದರೂ ಹಬ್ಬದಲ್ಲಿ ವಾಯು ಜಾಸ್ತಿ ಸೇರುತ್ತೆ ಅವಲಕ್ಕಿ ಹಾಕೋದ್ರಿಂದ ವಾಯು ಜಾಸ್ತಿ ಗೋಡಂಬಿ ಸೇರಿದ್ರಿಂದ ಪಿತ್ತ ಜಾಸ್ತಿ ಸೊ ಇದಕ್ಕೆಲ್ಲ ವಾತ ಪಿತ್ತ ಕಫ ಎಲ್ಲ ಸಮಕ್ಕಾಗಬೇಕಲ್ಲ ಸೊ ಅದಕ್ಕೇನು ಮಾಡ್ತೀವಿ ಲಾಸ್ಟಲ್ಲಿ ನಾವುಗಳು ಮಾಡ್ಕೊಳ್ತಕ್ಕಂಥದ್ದಕ್ಕೆ
ನೀವು ಅಡುಗೆ ಮಾಡುವಾಗ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ರುಚಿಯಾಗಿ ಆ ಫ್ಲೇವರ್ ಆ ಹೊಗೆಯಲ್ಲಿ ಹೋಗ್ತಾ ಇದ್ರೆ ಏನಂತೀರ ಬ್ರಹ್ಮಾಂಡವಾಗಿರುತ್ತೆ ಅಲ್ವೇ ಮೇಡಮ್ ಯಾಕೆ ಸ್ವೀಟು ಅನ್ನೋದು ಬಹಳ ಮಹತ್ವ ಇರುತ್ತೆ ಗುರುಜಿ ಈಗ ಎಲೆ ತುಂಬಾ ಏನೇ ಬಡಿಸಿದ್ರೂ ಮೊದಲು ಸಿಹಿ ತಿನ್ನಬೇಕು ಮೊದಲು ಸಿಹಿ ತಿನ್ನಬೇಕು ಅಂತಾರೆ ನಿಮ್ಮಲ್ಲಿ ನೀನು ಆ ಕಡೆ ಮಂಗಳೂರು ಪ್ರಾಂತ ಆಗಲಿ ಕುಂದಾಪುರದ ಕಡೆ ಆಗಲಿ ಸಿರಸಿ ಕಡೆ ಆಗಲಿ ಇವರೆಲ್ಲ ನೋಡು ಫಸ್ಟ್ ಸಾರನ್ನ ಒಳಗಡೆ ಡೈಜೆಷನ್ ಕ್ಲೀನ್ ಆಗಿ ಜಾಗ ಮಾಡ್ಕೊಳ್ಳೋದು ನೀ ನೀರು ಕುಡಿದ್ರೂ ಫಸ್ಟ್ ಜಾಗ ಖಾಲಿ ಮಾಡ್ಕೊಂಡ್ರೆ ಅದನ್ನ ತುಂಬಕ್ಕೆ ಸೋ ಅದರಿಂದ ಫಸ್ಟ್ ಸಾರನ್ನ ಆಮೇಲೆ ಹುಳಿ ಸಾಂಬಾರು ಎಲ್ಲ ತಗೊಂಡು ಜೀರ್ಣ ಆಗಕ್ಕೆ ಅದು ಫಸ್ಟ್ ವಿಶೇಷ ಸೋ ಏನು ಅಂದ್ರೆ ಆ ಕಾಲದಲ್ಲಿ ಅವರವರು ಮಾಡ್ತಿರೋ ಪದ್ಧತಿ ಅಂದ್ರೆ ನೋಡು ಚಳಿಗಾಲದಲ್ಲಿ ಕೆಲವು ಜಾಗದಲ್ಲಿ ಜೀರ್ಣ ಆಗಲ್ಲ ಬೇಸಿಗೆ ಕಾಲದಲ್ಲಿ ಕೆಲವರಿಗೆ ಜೀರ್ಣ ಕೆಲವು ಪದಾರ್ಥಗಳಾಗಲ್ಲ ನಾವು ಹೋಗಿ ಉತ್ತರ ಕರ್ನಾಟಕದಲ್ಲಿ ಮಾಡಿದ್ರೆ ಆಲ್ ಜೀರ್ಣ ಆಗಲ್ಲ ಸೋ ಅದರಿಂದ ನೋಡಿ ಇದು ಪಾಯಸಕ್ಕೆ ಪಾಯಸ ಅಲ್ಲ ಹಲ್ವಕ್ಕೆ ಹಲ್ಲ ಅಲ್ಲ ಹಾಗೇನ್ಬಿಟ್ಟು ಏನೋ ವಿಚಿತ್ರ ಮಾಡಿದ್ದಲ್ಲ ಈ ಭೋಗನ ವೈಕುಂಠವಾಗಿರ್ತಕ್ಕಂಥ ಮಹಾವಿಷ್ಣುವಿಗೆ ಅನಂತ ಮಾಧವ ಅಂತ ಪುರಿ ಜಗನ್ನಾಥಲ್ಲಿ ಬಹಳ ವಿಶೇಷ ಇದು ಅಲ್ಲಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸಲ್ಲಿ ಕೇಸರಿ ಎಲ್ಲ ಹಾಕ್ತಾರೆ ಬಹಳ ವಿಶೇಷವಾಗಿರ್ತಕ್ಕ ಸಂದರ್ಭ ಸೊ ಅದನ್ನು ನಾವು ಇದಕ್ಕೆ ಕೇಸರಿ ಕೂಡ ಮಿಕ್ಸ್ ಮಾಡ್ಕೊಳ್ತಕ್ಕಂಥದ್ದು ಮಿಕ್ಸ್ ಮಾಡಿಕೊಂಡು ಕೇಸರಿನ ಕೆಲವರು ಕೇಸರಿ ಹೂ ಹಾಕ್ತಾರೆ ಕೆಲವರು ಕೇಸರಿ ಕಲರ್ ಹಾಕ್ಕೊತಾರೆ ಕೇಸರಿ ಬಾತ್ ಕಲರ್ ಬಂದ್ಬಿಡುತ್ತೆ ಆಯಿತಾ ಕೆಲವರು ಏನು ಮಾಡ್ತಾರೆ ಇದರಲ್ಲಿ ತರಕಾರಿಗಳನ್ನು ಹಣ್ಣುಗಳನ್ನ ರಸ ತೆಗೆದಿಟ್ಟಿರ್ತಾರೆ ಅದನ್ನು ರಾಷ್ಟ್ರಕ್ಕೆ ಹಾಕ್ಕೊಂಡು ಅದನ್ನು ಸರ್ವ್ ಮಾಡೋಕ್ಕೆ ಒಂದು ಬೌಲಲ್ಲಿ ಕೊಡ್ತಾರೆ ಸೊ ಅದರಿಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡೋದ್ರಿಂದ ಅಲ್ಲಿ ಮಾಡಿರತಕ್ಕಂಥದ್ದು ಏನಿದೆ ನಾನು ಅಲ್ಲಿ ನೋಡಿ ಅಡುಗೆ ಮನೆಗೆ ಹೋಗಿ ಕೃಷ್ಣ ನಿನ್ನ ಭೋಗ ಬಹಳ ಚೆನ್ನಾಗಿದೆ ಕಣೆ ಅಂತೇಳಿ ಇವತ್ತು ಈ ಟಿ ವಿ ಕಾರ್ಯಕ್ರಮ ಅಡುಗೆ ತೋರಿಸೋದು ದೊಡ್ಡದಲ್ಲ ಶ್ವೇತಾ ಆವಾಗವಾಗ ರಿವೈಂಡ್ ಮಾಡಿ ಗುರುಗಳು ಹೆಂಗೆ ಮಾಡಿದ್ರು ಅಡುಗೆ ನಾವು ಮಾಡೋಣ ಅನ್ಬೇಕು ನೀವು ಸುಮ್ಮನೆ ಅಯ್ಯೋ ನಾವು ಮಾಡ್ತೀವಿ ಅಂತ ತೋರಿಸಿದ್ರೆ ಅಡುಗೆ ಏನು ಚೆನ್ನಾಗಿರುತ್ತೆ ಸೊ ಇಂಥ ವಿಶೇಷವಾಗಿದ್ದಕ್ಕೆ ನಮಗೂ ಟೈಮ್ ಬೇಕು ಇದಕ್ಕೆ ಒಂಚೂರು ಹಾಕಿ ಕಪ್ಗೆ ಬಡಿಸ್ತಕ್ಕಂಥದ್ದಕ್ಕೆ ಶ್ವೇತಾ ರುಚಿಯನ್ನು ನೋಡತಕ್ಕಂಥವಳಾಗ್ತಾಳೆ ನೋಡಿ ವೀಕ್ಷಕರೇ ನಿಮ್ಮ ಪರವಾಗಿ ಪಾಪ ಅವಳು ರುಚಿ ನೋಡ್ತಾಳೆ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅನ್ಬೇಕು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅನ್ಬೇಕು ಆದರೆ ಹಬ್ಬದ ವಾತಾವರಣ ದೇವ್ರ ಕಾರ್ಯಕ್ಕೋಸ್ಕರ ಆಮೇಲೆ ಅಯ್ಯೋ ಗುರುಗಳು ಬೈತಾರೆ ಅಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ಬಿಡ್ಬಾರ್ದು ತುಂಬಾ ಚೆನ್ನಾಗಿದೆ ಏನು ರವಾ ಅವಲಕ್ಕಿ ಗಸಗಸೆ ಎಲ್ಲ ಹಾಕಿ ಹಲ್ವಾ ಗಮ ಗಮ ಅಂತ ಸ್ಮೆಲ್ ಬರ್ತಾ ಇದೆ ಎಸ್ ಗುರುಜಿ ಈ ಸ್ವೀಟಿನ ವಿಶೇಷತೆ ಬಗ್ಗೆ ಹೇಳ್ತಾ ಇದ್ವಿ ದೀಪಾವಳಿ ಹಬ್ಬದ ಟೈಮಲ್ಲಿ ಈ ಸ್ವೀಟ್ ಮಹಾಲಕ್ಷ್ಮಿ ತುಂಬಾ ಇಷ್ಟ ಸಾಧಾರಣವಾಗಿ ಯಾಕೆಂದರೆ ನಾವು ಅಮಾವಾಸ್ಯೆಗೆ ಮಾಡ್ತಿದ್ದೀವಿ ಅಡುಗೆ ಆಮೇಲೆ ನರಕ ಚತುರ್ದಶಿಗೆ ಮಾಡ್ತೀವಿ ಅಲ್ಲಿ ಸತ್ಯಭಾಮ ಈ ಕಡೆ ರುಕ್ಮಿಣಿ ಅಲ್ಲಿ ಮಹಾಲಕ್ಷ್ಮಿ ಮೂರು ಅವಳು ಹೆಣ್ಮಕ್ಳೆ ಅವನ ಅವತಾರದಲ್ಲಿ ಯಾರಿಗೇ ಆಗಲಿ ಭಾಳ ಹೆಣ್ಮಕ್ಳಿಗೆ ಇಷ್ಟ ಆಗಿರೋದ್ರಿಂದ ಇದು ಮಹಾವಿಷ್ಣುವಿಗೆ ಅವಳು ಮಾಡಿಕೊಡ್ತಾಳೆ ಸೊ ಅಂಥ ಒಂದು ಅವಕಾಶನ ರಾಮಚಂದ್ರನ ಅವತಾರದಲ್ಲಿ ಕೌಸಲ್ಯಗಿಂತ ಕೈಕೇ ಮಾಡಿಕೊಡ್ತಾಳೆ ಅದು ವಿಶೇಷತೆ ಸೊ ಆ ರಾಮಚಂದ್ರನಿಗೆ ಕೈಕೇ ತುಂಬ ಮಾಡಿಕೊಟ್ಟಿದ್ದು ಇದೂ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ ಅಯೋಧ್ಯೆಗೆ ಮನೆ ಹೋದಾಗ ಅಯೋಧ್ಯೆಯಲ್ಲಿ ಕೂಡ ಇದನ್ನೇ ಮಾಡಿಕೊಟ್ರು ರಾಮಚಂದ್ರನಿಗೆ ನೈವೇದ್ಯಕ್ಕೆ ಓ ಪರವಾಗಿಲ್ವೇ ಅಂತ ಹೇಳಿ ಈ ರಾಮನಿಗೆ ಕೃಷ್ಣನಿಗೆ ಇಬ್ಬರಿಗೂ ಇಷ್ಟವಾಗಿರೋದು ಅನಂತ ಮಾಧವ ನನಗೆ ಈ ಒಂದು ನೈವೇದ್ಯ ನಿಮಗೋಸ್ಕರ ಅಂತ ಹೇಳಿ ಕೊಟ್ಟಿದ್ದೀನಿ ರುಚಿ ಸವೆದು ತೋರಿಸಿದ್ರೆ ವಿಶೇಷ ನೀವು ದೀಪಾವಳಿ ಟೈಮಲ್ಲಿ ಲಕ್ಷ್ಮಿಗೆ ವಿಶೇಷ ಪೂಜೆ ಇರುತ್ತೆ ಸೊ ಲಕ್ಷ್ಮಿಗೆ ಇದನ್ನ ನೈವೇದ್ಯವಾಗಿ ತುಂಬಾ ಒಳ್ಳೆಯದು ಒಳ್ಳೆಯದು ಲಕ್ಷ್ಮಿಗೆ ಇದು ಪ್ರಿಯವಾದ ಇದನ್ನ ಖಂಡಿತ ಎಲ್ಲ ಇದೆ ಗಸಗಸೆ ಇದೆ ಗಸಗಸೆ ಲಕ್ಷ್ಮಿ ಅಂತೀವಿ ಅವಲಕ್ಕಿ ಕೃಷ್ಣ ಪರಮಾತ್ಮಂದು ಅದ್ರ ಜೊತೆಗೆ ಬೆಲ್ಲ ಎಷ್ಟು ಚೆನ್ನಾಗಿ ಹಾಸ್ತೋ ಹಸು ಕೊಟ್ಟಂಗಾಗತ್ತೆ ಗೋದಾನ ಮಾಡ್ದಂಗಾಗತ್ತೆ ಭಾಳ ವಿಶೇಷ ತುಪ್ಪ ಎಷ್ಟು ಸುರಿತೀವೋ ಅಷ್ಟು ವಿಶೇಷ ಅಂದ್ರೆ ನೋಡು ಚಳಿಗಾಲದಲ್ಲಿ ಎಷ್ಟು ತಿಂತೀವೋ ಅಷ್ಟು ವಿಶೇಷವಾಗಿ ಲೂಬ್ರಿಕೆನ್ಸಿ ಎಲ್ಲ ದೇಹಕ್ಕೆಲ್ಲನೂ ಒಂದು ರುಚಿಯಾದ ರುಚಿ ಸೊ ಅದರಿಂದ ನೀನು ನೋಡ್ಬಿಟ್ಟು ಹೆಂಗಿದೆ ಅಂತ ಹೇಳು ತುಂಬ ಚೆನ್ನಾಗಿದೆ ಗುರುಜಿ ಲಕ್ಷ್ಮಿಗೆ ಪ್ರಿಯವಾದದ್ದು ಹೆಣ್ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಒಳ್ಳೆ ಸ್ವೀಟ್ ಮಾಡಿ ಕೊಟ್ಟಿದ್ದಾರೆ ಗುರುಜಿ ಇನ್ನೂ ಅಡುಗೆ ಬಾಕಿ ಇದೆ ಇನ್ನೂ ಎರಡು ತುಂಬ ಇಂಟ್ರೆಸ್ಟಿಂಗ್ ಆದ ಅಡುಗೆ ಇದೆ ಸೊ ಅದನ್ನು ಗುರುಜಿ ಮಾಡಿ ತೋರಿಸ್ತಾರೆ ಬಟ್ ಅದಕ್ಕಿಂತ ಮುಂಚೆ ಈ ಸ್ವೀಟ್ನೊಂದಿಗೆ ಏನು ಕಾರ್ಯಕ್ರಮ ಆರಂಭ ಮಾಡಿದ್ದೀವಲ್ಲ ಒಂದು ಚಿಕ್ಕ ಬ್ರೇಕ್ ತೊಗೊಳ್ಳಿ ಬ್ರೇಕ್ ಆದಮೇಲೆ ಮತ್ತೊಂದು ಟೇಸ್ಟಿ ಆದಂತಹ ಅಡುಗೆ ಗುರುಜಿಯವರು ಮಾಡಿ ತೋರಿಸ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್